ದೇಶದಾದ್ಯಂತ ಕೊರೋನಾ ಎಮರ್ಜೆನ್ಸಿ ಜಾರಿಯಲ್ಲಿದೆ. 21 ದಿನಗಳ ಕಾಲ ಇಡೀ ದೇಶವನ್ನ ಲಾಕ್ಡೌನ್ ಮಾಡುವ ಘೋಷಣೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ತರಲು 21 ದಿನಗಳ ಕಾಲ ಕಡ್ಡಾಯ ಲಾಕ್ಡೌನ್ ಬೇಕು ಅನ್ನೋದು ತಜ್ಞರ ವಾದ. ಆದ್ರೆ ಈ 21 ದಿನಗಳ ಲಾಕ್ಡೌನ್ ಮುಂದಿನ 3 ತಿಂಗಳ ಕಾಲ ವಿಸ್ತರಣೆಯಾಗೋ ಸುಳಿವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಕೊರೋನಾ ಎಮರ್ಜೆನ್ಸಿಯಿಂದ ಆತಂಕಕ್ಕೊಳಗಾಗಿರುವ ದೇಶದ ಬಡವರಿಗಾಗಿ ಕೇಂದ್ರ ಸರ್ಕಾರ 1,70,000 ಕೋಟಿಯ ಪ್ಯಾಕೇಜ್ ಘೋಷಿಸಿದೆ. ಈ ಪ್ಯಾಕೇಜ್ ಮುಂದಿನ 3 ತಿಂಗಳ ಕಾಲ ಜಾರಿಯಲ್ಲಿರಲಿದೆ ಅಂತ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೇ ಹೇಳಿದ್ದಾರೆ. ಹಾಗಾಗಿ ಈಗಿರೋ 21 ದಿನಗಳ ಲಾಕ್ಡೌನ್ ಮುಂದಿನ 3 ತಿಂಗಳ ಕಾಲ ವಿಸ್ತರಣೆಯಾಗೋ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರ ಘೋಷಿಸಿರೋ ನೆರವಿನ ಪ್ಯಾಕೇಜ್ ಇಂಥದ್ದೊಂದು ಸೂಚನೆ ನೀಡಿದೆ. ಕೊರೋನಾ ನಿಯಂತ್ರಣಕ್ಕೆ ಬರಬೇಕಾದ್ರೆ ಲಾಕ್ಡೌನ್ ಅನಿವಾರ್ಯ. ಹಾಗಾಗಿ ಕೇಂದ್ರ ಸರ್ಕಾರ 3 ತಿಂಗಳ ಕಾಲ ದೇಶದ ಬಡವರಿಗೆ ಬೇಕಾದ ಉಚಿತ ರೇಷನ್ನು ಗ್ಯಾಸ್ ನೀಡುವ ಘೋಷಣೆ ಮಾಡಿದೆ. ಇನ್ನು ಹಿರಿಯ ನಾಗರಿಕರಿಗೆ, ಮಹಿಳೆಯರಿಗೆ, ವಿಧವೆಯರಿಗೆ, ಅಂಗವಿಕಲರಿಗೆ ನೀಡುವ ಮಾಸಾಶನವನ್ನ ಮುಂದಿನ 3 ತಿಂಗಳ ಕಾಲ ಹೆಚ್ಚುವರಿಯಾಗಿ ನೀಡಲು ಮುಂದಾಗಿದೆ. ಈ ಮೂಲಕ ಮುಂದಿನ 3 ತಿಂಗಳ ಕಾಲ ದೇಶದ 80 ಕೋಟಿ ಜನ ತಮ್ಮ ಕುಟುಂಬಗಳನ್ನ ನಿಭಾಯಿಸಲು ಕ್ರಮ ಕೈಗೊಳ್ಳಲಾಗಿದೆ. ಕಾರ್ಮಿಕರ ಇಪಿಎಫ್ ಹಣವನ್ನ ಕೇಂದ್ರ ಸರ್ಕಾರವೇ 3 ತಿಂಗಳ ಕಾಲ ಪಾವತಿಸಲಿದೆ. ಎಲ್ಲ ರೀತಿಯ ಸಾಲಗಳ ಮೇಲಿನ ಇಎಂಐ ಕಂತುಗಳನ್ನ ಮುಂದಿನ 3 ತಿಂಗಳ ಕಾಲ ಕಟ್ಟುವಂತಿಲ್ಲ ಅಂತ ಆರ್ಬಿಐ ಹೇಳಿದೆ. ಹೀಗಾಗಿ ಎಲ್ಲ ಪರಿಹಾರ ಕ್ರಮಗಳನ್ನು ಕೇಂದ್ರ ಸರ್ಕಾರ ಮುಂದಿನ 3 ತಿಂಗಳ ಕಾಲ ವಿಸ್ತರಿಸಿರೋದ್ರಿಂದ ಇಡೀ ದೇಶ 3 ತಿಂಗಳ ಕಾಲ ಲಾಕ್ಡೌನ್ ಆಗುವ ಸಾಧ್ಯತೆ ಇದೆ. ಕೊರೋನಾ ನಿಯಂತ್ರಣಕ್ಕೆ ಬರಬೇಕಾದ್ರೆ ದೇಶಕ್ಕೆ ದೇಶವನ್ನೇ ಲಾಕ್ಡೌನ್ ಮಾಡಬೇಕು. ದೇಶಗಳನ್ನ ಲಾಕ್ಡೌನ್ ಮಾಡದೆ ಉಡಾಫೆ ಮಾಡಿದ್ದಕ್ಕೆ ಇಟಲಿ, ಸ್ಪೇನ್, ಫ್ರಾನ್ಸ್ ಮತ್ತು ಇರಾನ್ ದೇಶಗಳಲ್ಲಿ ಸಾವುಗಳ ರುದ್ರ ನರ್ತನವಾಗ್ತಿದೆ. ಲಾಕ್ಡೌನ್ ಮಾಡಲು ಹಿಂದೆ ಮುಂದೆ ನೋಡಿದ್ದ ಅಮೆರಿಕ ಈಗ ಜಗತ್ತಲ್ಲೇ ಅತಿ ಹೆಚ್ಚು ಕೊರೋನಾ ಸೋಂಕಿತರನ್ನ ಹೊಂದಿದ ದೇಶವಾಗಿದೆ. ಹೀಗಾಗಿ ಇಡೀ ದೇಶವನ್ನ 3 ತಿಂಗಳ ಕಾಲ ಲಾಕ್ಡೌನ್ ಮಾಡುವ ಸುಳಿವನ್ನ ನೀಡಿದೆ ಕೇಂದ್ರ ಸರ್ಕಾರ. ಈಗಾಗಲೇ ಇಟಲಿ ಮತ್ತು ಸ್ಪೇನ್ನಲ್ಲಿ ಸಾವಿನ ಸಂಖ್ಯೆ ಚೀನಾವನ್ನೇ ಮೀರಿಸಿವೆ. ಯುರೋಪ್ ಒಂದರಲ್ಲೇ 20,000 ಜನ ಕೊರೋನಾದಿಂದ ಸತ್ತಿದ್ದಾರೆ. ಅಮೆರಿಕದಲ್ಲಿ ಸಾವಿನ ಸಂಖ್ಯೆ ಶರವೇಗದಲ್ಲಿ ಏರಿಕೆಯಾಗ್ತಿದೆ. ಹೀಗಾಗಿ ಕೊರೋನಾ ಮಹಾಮಾರಿಯಿಂದ ದೇಶದ ಜನ ಸಾಯೋದನ್ನ ತಪ್ಪಿಸಬೇಕಾದ್ರೆ ಕಠಿಣ ಕ್ರಮಕ್ಕೆ ಭಾರತ ಮುಂದಾಗಲೇಬೇಕಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕನ್ನಡ ನ್ಯೂಸ್ ಅಡ್ಡಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.